ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ? ನಾನಂತ ಸೂಪರ್ ಆಗಿದ್ದೀನಿ. ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ. ಸೊ ಏನೆಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀನಿ, ಮನೇಲಿ ಯಾರು ಇಲ್ವಲ್ಲ, ಸೊ ಅದಕ್ಕೆ ಧೂಳಿ ಪಾಠ ಮಾಡ್ತಾ ಇದ್ವಿ ಎಲ್ಲ ಸೇರ್ಕೊಂಡು. ಮನೇಲಿ ಯಾರು ಇಲ್ಲ ಅಂದ್ರೆ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡ್ಬಂದು ಅಡುಗೆ ಮಾಡ್ಕೊಂಡು ತಿನ್ನೋದು. ಸೊ ಚಿಕನ್ ಮಾಡ್ತಾ ಇದ್ವಿ, ಯಾರು ಇಲ್ವಲ್ಲ, ಅದರಿಂದ ಇಷ್ಟು ದಿನ ಇವ್ರ ಮನೇಲಿ ಮಾಡಿವೋ, ಇವ್ರ ಮನೇಲಿ ಯಾರು ಇರುತ್ತಿಲ್ವಲ್ಲ ಅವ್ರ ಮನೇಲಿ ಮಾಡಿವೋ. ಇವಾಗ ನಮ್ಮಲ್ಲಿ ಯಾರು ಇಲ್ವಲ್ಲ ಅದಕ್ಕೆ ನಮ್ಮ ಮನೇಲಿ ಮಾಡ್ತಿದ್ವಿ. ಸೊ ನಾನೇ ಮಾಡೋದು. ಸೊ ಏನು ಮಾಡ್ತಾ ಇದ್ದೀನಿ ಮನೆ ತೋರಿಸ್ತೀನಿ ನಿಮಗೆ, ಯಾರ್ಯಾರು ಇದ್ದಾರೆ. ಸೊ ನೋಡಿ, ಒಂದು ಎರಡು ಮೂರು ಇಲ್ಲ ದಡಿ ಅವನೇ ನಾಲ್ಕು ಐದು, ಇವ್ ನೋಡಿದ್ದೀರಾ, ಸಮನ್ನು ನೋಡಿದ್ದೀರಾ, ಇವ್ ನೋಡಿ ಇವ್ರು ಮೇಯ್ತಾವೆ. ಕಬಾಬಿ ಕಲ್ಸ್ಬಿಟ್ಟು ಇಟ್ಟಿದೀವಿ. ಇದು ಫ್ರೈ, ಚಿಕನ್ ಫ್ರೈ ರೆಡಿ ಮಾಡಕ್ ಹಾಕಿದ್ದೀನಿ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿರೋದು. ಕೊತ್ತಂಬರಿ, ಪುದೀನ, ಈರುಳ್ಳಿ, ಹಸಿಮೆಣಸಿಕಾಯಿ, ಟೊಮೊಟೊ ಇಷ್ಟೇನೆ, ಇನ್ನು ಮಿಕ್ಕಿದೆಲ್ಲ ಐಟಮ್ಸ್ ಇಲ್ಲ, ಇದೆ ರೆಡಿಮೇಡ್. ಸೊ ನೋಡಿ ಫ್ರೆಂಡ್ಸ್, ಇವನೇನೆ ತರಲೆ ತರ ಮಾತಾಡ್ತಿರೋದು, ಇಲ್ಲಿ ತೋರಿಸೋ ಇಲ್ಲಿ ತೋರಿಸೋ ಅಂತ. ಅವಲೇ ತೋರಿಸಿರೋದು ಕಣ್ಕಾಣ್ಲಿಲ್ವಾ? ಸೊ ಎಣ್ಣೆ ಕಾಯಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಮಾಡ್ತಿರೋದಲ್ಲ, ಹೆಂಗ್ ಬೇಕಾದ್ರು ಮಾಡೋದು. ಉಪ್ಪು ಖಾರ ಇದ್ರೆ ಚಿಕನ್ ಹೆಂಗ್ ಬೇಕಾದ್ರೆ ಇದ್ರೂ ತಿಂತಾರೆ, ನಮ್ಮ ಫ್ರೆಂಡ್ಸ್ ಏನು ಬೇರೆ ಮಾಡ್ಕೊಳಲ್ಲ. ಇದೇ ಹೋಟ್ಲ್ ಗಿಡ ಇದೆ, ಚೆನ್ನಾಗಿರ್ಬೇಕು ಅಂದ್ರೆ. ಮಸಾಲೆ ಐಟಮ್ಸ್ ಹಾಕೊಂಡಿದ್ದೀನಿ, ಬಿರಿಯಾನಿ ಹಾಕ್ತಾರಲ್ಲ ತೋರಿಸ್ಲ, ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಕಾಳು, ಕಸ್ತೂರಿ ಮೆಂತ್ಯ ಎಲ್ಲ ಹಾಕೊಂಡಿದ್ದೀನಿ. ಇದು ಹಾಕೊಂಬಿಟ್ಟು ಒಂದು ಐದು ನಿಮಿಷ ಹುರ್ಕೊಳ್ಳೋದು ಚೆನ್ನಾಗಿ. ನೋಡಿ ಗೈಸ್, ನೆಕ್ಸ್ಟ್ ಈರುಳ್ಳಿ ಮತ್ತೆ ಹಸಿಮೆಣಸಿಗೆ ಹಾಕೋತಾ ಇದ್ದೀನಿ. ಈರುಳ್ಳಿ ಹಸಿಮೆಣಸಿಗೆ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ರುಬ್ಕೊಂಡೆಲ್ಲ ಏನು ಮಾಡ್ತಿಲ್ಲ ಫ್ರೆಂಡ್ಸ್, ಹಂಗೇನೆ ಹೆಚ್ಕೊಂಡು ಹಾಕ್ಬಿಟ್ಟು ಹಂಗೆ ಮಾಡೋದು. ರುಬ್ಕೊಂಡು ಮಾಡೋಣ ಅನ್ನೋಕ್ಕೆ ಸ್ವಲ್ಪ ಅಲ್ವಲ್ಲ, ಜಾಸ್ತಿ ಇರೋದ್ರಿಂದ ಹಂಗೆ ಮಾಡ್ಕೋತಾ ಇದ್ದೀನಿ. ಸೊ ಗೊಜ್ಜು ಜಾಸ್ತಿ ಬೇಕಾಗಿರೋದ್ರಿಂದ ಜಾಸ್ತಿ ಜಾಸ್ತಿ ಹಾಕಿ ಜಾಸ್ತಿ ಮಾಡ್ತೀನಿ. ಬಿಸಿಲು ಮಾತ್ರ ಎವಿ ಹೊಡಿತಾ ಇದೆ, ಏನು ಇಷ್ಟೊಂದು ಬಿಸಿಲೈತೆ ಅಂತ ಹಾಕ್ಕೋತಾವ್ರೆಲ್ಲ. ನೋಡಿ ಇವಾಗ ಟೊಮೊಟೊ ಹಾಕೊಂಡಿದ್ದೀನಿ, ಚೆನ್ನಾಗಿದ್ದು ಗೊಜ್ಜಾಗಬೇಕು ಟೊಮೊಟೊ ಗೊಜ್ಜು ಥರ. ಅದ್ರ ಜೊತೆಗೆ ಕೊತ್ತಂಬರಿ, ಪುದೀನ ಸೊಪ್ಪು ಹಾಕಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋ ತನಕ ಬೇಯಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಸ್ವಲ್ಪ ರುಬ್ಕೊಂಡಿದ್ದೀನಿ ಇದನ್ನೇ ಎತ್ಕೊಂಬಿಟ್ಟು, ಸ್ವಲ್ಪ ಗೊಜ್ಜಂಗೆ ಬೇಕಲ್ವ ಸಾಂಬಾರು ಥರ. ಸೊ ಅದರಿಂದ ನೋಡಿ ಇವಾಗ ನಂದಾಯ್ತು, ಇವಾಗ ಇವನ್ ಕೈ ಹಾಕಿದ್ದಾನೆ. ಸೊ ರುಬ್ಬಿಟ್ಟು ಹಾಕ್ತಾ ಇದ್ದಾನೆ, ಇವಾಗ ಇನ್ನೂ ಬೆಂಡ್ರಿ ಹಾಕ್ದೆ ನೋಡಿ ಇವಾಗ. ಸೊ ಮೊಸರು ಹಾಕ್ತಾ ಇದ್ದಾನೆ ಇವನು, ಹಾಕು ಒಂದು ಕಾಲು ಲೀಟ್ರು ಸಾಕು ಬಿಡು, ಇಲ್ಲಿ ಮಜ್ಜಿಗೆ ಮಾಡ್ಕೊಂಡು ಕುಡಿಯೋನು. ಜಾಸ್ತಿ ಆದ್ರೆ ಹುಳಿ ಹುಳಿ ಆಗ್ಬಿಡುತ್ತೆ. ಸೊ ಇವಾಗ ಇದು ರೆಡಿ, ಇದಕ್ಕೆ ಚಿಕನ್ ಹಾಕೋಕೀಗ. ನೋಡಿ ಇವಾಗ ಇದು ಚೆನ್ನಾಗಿ ಕುದಿತಾ ಇದೆಯಾ, ಇವಾಗ ನಮ್ಮ ಸಿದ್ಧ ಅವರು ಚಿಕನ್ ಹಾಕ್ತಾ ಇದ್ದಾರೆ. ಚಿಕನ್ ಎಷ್ಟು ಕೆಜಿ ತಗೊಂಡಿರ್ಬೋದು ಕಮೆಂಟ್ ಹಾಕಿ ನೋಡೋಣ, ಅದು ಇದು ನೋಡ್ಬಿಟ್ಟು. ನೋಡಿ ಫ್ರೆಂಡ್ಸ್, ನಮ್ಗೆ ಇಷ್ಟು ದೊಡ್ಡ ಅಡುಗೆ ಮಾಡಿ ಅಭ್ಯಾಸ ಇಲ್ಲ ಯಾವತ್ತೂ. ಸೊ ಇದಕ್ಕೆ ಉಪ್ಪು ಖಾರ ಎಷ್ಟು ಹಾಕೋಕ್ಕೆ ಒಂದು ಲಿಮಿಟಲ್ಲಿ ಹಾಕ್ತೀವಿ, ನೋಡೋಣ ಎಷ್ಟು ಬರುತ್ತೆ ಏನಂತ. ನೋಡಿ ಫ್ರೆಂಡ್ಸ್, ಇಬ್ಬರೂ ಅದು ಇವಾಗ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದಾರೆ, ಕಾಶ್ಮೀರಿ ಚಿಲ್ಲಿ ಪೌಡ್ರು, ಕಲರ್ ಬರಲಿ ಅಂತವ. ಸೊ ನೆಕ್ಸ್ಟು ಧನಿಯಾ ಪೌಡ್ರು. ನೆಕ್ಸ್ಟು ಚಿಕನ್ ಮಸಾಲ. ನೆಕ್ಸ್ಟ್ ಗರಂ ಮಸಾಲ ಹಾಕ್ಬೇಕು. ಸೊ ನೋಡಿ ಇವಾಗ ಗರಂ ಮಸಾಲ ಹಾಕ್ತಿದ್ರೆ, ಚಕ್ಕೆ ಹಾಕಿದ್ದೀವಿ ಹಂಗಾರು ಮತ್ತೆ ಹಾಕ್ತಾ ಇದ್ದಾರೆ. ಸೊ ಇದು ರೈಸ್ ಜೊತೆಗೆ ಮಾಡ್ಕೊಂಡಿದ್ದೆ, ಯಾಕೋ ಡ್ರೈ ನೀರು ಹಾಕಿದ್ರೆ ಡ್ರೈ ಆಗ್ಬಿಟ್ಟಿದೆ ಫುಲ್ಲು. ಇದಕ್ಕೆ ನೀರು ಹಾಕ್ಬಿಟ್ಟು ಫುಲ್ಲು ಗೊಜ್ಜನ ಹೆಚ್ಚಿಸ್ಬೇಕೀಗ ನಾವು. ನೋಡಿ ಫ್ರೆಂಡ್ಸ್, ಚಿಕನ್ ಫ್ರೈ ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಜಾಸ್ತಿ ಮಾಡಬೇಕು, ಸಾಂಬಾರು ಥರ ಮಾಡಬೇಕು, ಸಾಲಲ್ಲ ಇಲ್ಲಾಂದ್ರೆ. ಇವಾಗ ಕರೆಕ್ಟಾಗೈತೆ ಉಪ್ಪು ಖಾರ ಎಲ್ಲ ಟೇಸ್ಟು, ಆದರೆ ನೀರು ಹಾಕಿದ್ರೆ ಕಮ್ಮಿ ಆಗುತ್ತೆ. ಇನ್ನೊಂದೇನಂದರೆ ಸಿಲಿಂಡ್ರ್ ಖಾಲಿ ಆಗೋ ಸಾಧ್ಯತೆ ಇದೆ, ಅದಕ್ಕೆ ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ತಾ ಇದೀವಿ. ಹಾಕ ಬಿಸಿನೀರು ಅಲ್ಲ, ಹಾಕ್ ಮಾಡು. ಹ್ಞೂ, ತಮ್ಮ ಆಫ್ ಮಾಡು, ಏನಾಗಲ್ಲ ಎತ್ತಲು ಅದು ಬರಲ್ಲ ಎತ್ತಿದ ನಿಧಾನಕ್ಕೆ ಹಾಕು, ಹಾಕು ಫುಲ್ ಹಾಕು. ಸೋಡ ಬಿಸಿನೀರು ಕಾಯಿಸ್ಬಿಟ್ಟು ಹಾಕ್ತಾ ಇದೀವಿ, ಹಂಗೆ ಇನ್ನೊಂದು ಹಂಗೆ ಕಾಯಿಸು ಅನ್ನಕ್ಕೆ.
ನೋಡಿ ಫ್ರೆಂಡ್ಸ್ ಎಲ್ಲ ಇವಾಗ ಟೇಸ್ಟ್ ಮಾಡ್ತಾ ಇದ್ರೆ ಯಾಕೋ ನೋಡಿ ಫ್ರೆಂಡ್ಸ್ ಇವನೇ ಕರಿಯ ನಗಾಡ್ತಾ ಇದ್ದಾರೆ ನೋಡಿದಿರಲ್ಲ ಇವನ್ನ ನೋಡಿದ್ದಾರೆ ನೋಡಿ ಫ್ರೆಂಡ್ಸ್ ಇವನೇ ಫಸ್ಟ್ ತಿಂತ ಇರೋದು ಇವನೇ ಟೇಸ್ಟ್ ನೋಡ್ತಾ ಇದ್ದಾನೆ ಹೆಂಗಿದ್ರು ತಿಂತೀಯ ನೀನು ಇಲ್ಲ ತಿನ್ನಲ್ವಾ ಇಂಗ್ಲಿಷ್ ನೋಡಿ ಫ್ರೆಂಡ್ಸ್ ರೈಸ್ ರೆಡಿ ಮಾಡಿದ್ದೀನಿ ಬಿಸಿ ಬಿಸಿ ಅನ್ನ ಬುಲೆಟ್ ರೈಸ್ 70 ರೂಪಾಯಿ ಕೆ ಜಿ ನಮ್ಮ ಸಿದ್ಧ ಎಲ್ಲ ಕಡಿಮೆ ಕೊಡಿಸ್ತೀನಿ ಇಂದ ಅವ್ರು ಕೊಡಿಸ್ಲಿಲ್ಲ ಕಬಾಬು ರೆಡಿಯಾಗಿದೆ ಕೂತ್ಬಿಡ್ತೀನಿ ಅಲ್ಲಿಗೆಲ್ಲ ಹೋಗೋದು ಬೇಡ ಅಂದ್ಬಿಟ್ಟು ಇಲ್ಲಿ ನೋಡಿದ್ರೆ ತಣ್ಣಗಾಗ್ಬಿಟ್ಟಿದ್ದೀನಿ ಬಿಂದೆಲ್ಲ ನೋಡಿ ಫ್ರೆಂಡ್ಸ್ ಇದರ ರೈಸ್ ಎಲ್ಲ ಚಿಕನ್ ಇದು ಬೆಣ್ಣೆ ಬೆಣ್ಣೆ ಇದ್ದಂಗಿದೆ ಕರ್ಗೋಯ್ತಾಗೋದೈತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಚಿಕನ್ ಕಬಾಬ್ ಬೇಯಿಸ್ತಾ ಇದ್ದೀನ ಈ ಚಿಕನ್ ಕಬಾಬ್ ಅಂತೂ ಬೆಣ್ಣೆ ಥರ ಇದೆ ಇನ್ನೂ ಯಾರು ಟೇಸ್ಟ್ ನೋಡಿಲ್ಲ ನಾನೊಬ್ಬ ಮಾತ್ರ ನೋಡಿದ್ದೀನಿ ಇಲ್ಲಿ ಸಿದ್ದೇಶ್ ಸುರೇಶ್ ಕೆಂಪೇಗೌಡರು ಅಲ್ಲಿರೋದು ಕರಿ ಹುಲಿ ಇವನು ಇನ್ನೂ ಊಟ ಮಾಡ್ತಾನೆ ಅವನೇ ಇವನು ನನಗೊಂದು ಬಿರಿಯಾನಿ ಕೊಡಿಸ್ಬೇಕು ಬ್ಯಾಲೆನ್ಸ್ ಇದೆ ಕೊಡಿಸಿಲ್ಲ ಇವ್ನು ಕೊಡಿಸೋತಕ್ಕ ನಾನಂತೂ ಬಿಡಲ್ಲ ಇವನಿಗೆ ಸೊ ಕೊಡಿಸ್ತೀನಿ ಅಂತ ಒಂದು 15 ದಿನದಿಂದ ಕಾಗೆ ಹಾರಿಸ್ತಾ ಇದ್ದಾನೆ ಅವ್ರು ಬಂದು ಗಜೇಂದ್ರ ಅಂತ ಗಜ ಫಿಲಮ್ ನೋಡಿದ್ರೆ ಗಜ ಸೊ ವೈಟಿಂಗ್ ಇಲ್ಲಿ ಈರುಳ್ಳಿ ಕಟ್ ಮಾಡಿಬಿಟ್ಟು ಇವನ್ಗೆ ಹಾಕಿದ್ದೀನಿ ಇವನ್ ತಿನ್ಬಿಡ್ತೀನಿ ನಾನು ಫಸ್ಟ್ ಹಾಕ್ಬಿಡಿ ಅಂತ ಅದಕ್ಕೆ ಮಾಡಿ ಹಾಕಿದ್ದೀವಿ ಸೊ ವೈಟ್ ರೈಸ್ ತೋರಿಸಿದ್ನಲ್ಲ ಅವಲೆ ಗೊಜ್ಜಿ ಇಲ್ಲಿದೆ ಫುಲ್ ಆಯಿಲ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಮಾತ್ರ ಘಮ ಘಮ ಅಂತ ಐತಿ ಹೋಟ್ಲಲ್ಲಿ ಮಾಡ್ದಂಗೆ ಐತಿ ಏನ್ ಮಾತಾಡ್ತಾ ಇದಾರೆ ಗೊತ್ತಾ ಫ್ರೆಂಡ್ಸ್ ಇವರು ಎಲ್ಲ ಒಂದೇ ತಟ್ಟೆಲಿ ತಿಂತಿದ್ವಿ ಇಲ್ಲಿ ಎಷ್ಟು ಜಾತಿ ಐತೆ ಏನು ಒಂದೂ ಗೊತ್ತಿಲ್ಲ ಅಂತ ಹೇಳ್ಕೊತಾ ಇದ್ರೆ ಇಲ್ಲೆಲ್ಲಾರ್ದು ಒಂದೊಂದು ಕ್ಯಾಸ್ಟ್ ಐತೆ ನನಗ್ ಗೊತ್ತು ತಿನ್ನಿ ತಿನ್ನಿ ಆಯ್ತು ಒಳ್ಳೇದಲ್ಲಿ ತಿನ್ನಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ ಇವರು ಅಪ್ಪಟ ಅಭಿಮಾನಿ ಹಾ ಕಮಲಾಸನ್ ತಮಿಳಲ್ಲಿ ಕನ್ನಡದಲ್ಲಿ ವಿಷ್ಣುವರ್ಧನ್ ಸೊ ಇವ್ರು ಬಂದು ತಮಿಳಿಯನ್ಸು ಅದಕ್ಕೆ ಎನಿ ಟೈಮ್ ವಿಷ್ಣುವರ್ಧನ್ ಸಾಂಗ್ ಹಾಕೋ ವಿಷ್ಣುವರ್ಧನ್ ಸಾಂಗ್ ಹಾಕೋ ಅಂತ ಹೇಳ್ತಾ ಇದ್ದಾರೆ ಹೋದ್ವಿ ಅಲ್ಲಿ ಹೆಸರಿಗೆ ಬಟ್ಟೆ ಕೊಡಿಸ್ತೆ ಇದು ಮಾಡಿದ್ವಿ ಎಲ್ಲ ಒಳ್ಳೇದಾಯ್ತು ವಿಜಿ ಮನೆಗೆ ಬಂದ್ವಿ ಪಾರ್ಟಿ ಕೊಡಿಸ್ತಾರೆ ಅವರು ವಿಜಿ ಉಮಾಶಂಕರ ಪಾರ್ಟಿ ಕೊಡಿಸ್ತಾರೆ ಕಬಾಬು ಚಿಕನ್ ಫ್ರೈ ಮಾಡ್ತಾರೆ ತಿಂತೀವಿ ಊಟ ಮಾಡ್ಕೊಂಡು ಮನೆಗೆ ಹೋಯ್ತೀವಿ ಅಷ್ಟೇ ರೊಟ್ಟಿ 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 ತರಿಸ್ಯ ಸರಿ ಆಯ್ತು ಇನ್ನೇನು ಮಾತಾಡ್ಬೇಕು ನೀವು ಪಾರ್ಟಿ ಕೊಡ್ಸಿದ್ದಕ್ಕೆ ತುಂಬಾ ಟೈಮ್ ಕೋಟಿ ಕೋಟಿ ಪಾರ್ಟಿ ಇವ ನೀವು ಪಾರ್ಟಿ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಫುಲ್ ಬರ್ತೇ ಮಾಡೋದಕ್ಕೆ ಒಳ್ಳೆ ನಾಗ ಚೆನ್ನಾಗೈತನಾ ಇನ್ನ ತಿಂದಿಲ್ಲ ಅದ್ಮೇಲೆ ಫೈನಲಿ ಎಲ್ಲಾನು ಕಳಿಸ್ತೆ ಫ್ರೆಂಡ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೇನ ಸೊ ಪಾತ್ರೆ ಎಲ್ಲ ತೊಳೆದು ಮೇಲೆಲ್ಲ ಎತ್ತಿಟ್ಟೆ ಇವಾಗ ಏನಿದ್ರು ಚೂರು ಒರೆಸ್ಕೋಬೇಕು ಎಲ್ಲ ಗಲೀಜಾಗ್ಬಿಟ್ಟಿದೆ ನೆಲ ಎಲ್ಲ ಸೊ ಅದಕ್ಕೆ ಕ್ಲೀನ್ ಮಾಡ್ಕೋಬೇಕು ಕಸ ಗುಡಿಸಿ ಒರೆಸ್ಕೊಳ್ಳೋಣ ಅಂತ ತಂದಿಟ್ಟಿದ್ದೀನಿ ಬರ್ಕೇನ ಸೊ ಓಕೆ ಗಾಯ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ನಿಮಗೆ ವೀಡಿಯೋ ಇಷ್ಟ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಯ್ ಸಿ ಯು ಸಿಗೋಣ ಮತ್ತೆ ಮುಂದೆ ನೋಡಿದ್ರು